ಮಂಗಳೂರು ನಗರ ಆಸ್ಪತ್ರೆ ಹಾಗೂ ಶಿಕ್ಷಣದ ಹಬ್. ಇಲ್ಲಿ ಆಸ್ಪತ್ರೆ ಕಾಲೇಜುಗಳಿಗೆ ಕೊರತೆ ಇಲ್ಲ, ಆದರೆ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗಳೆಂದರೆ ಜನತೆಯ ಮೊದಲ ಆಯ್ಕೆ ಎಜೆ ಆಸ್ಪತ್ರೆ. ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರವಲ್ಲದೆ ಪಕ್ಕದ ಜಿಲ್ಲೆಯ ಜನರು ವೈದ್ಯಕೀಯ ಸೌಲಭ್ಯಕ್ಕಾಗಿ ಧಾವಿಸುತ್ತಾರೆ. ಹೌದು, ಎಜೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ಲಕ್ಷ್ಮೀ ಮೆಮೋರಿಯಲ್ ಶಿಕ್ಷಣ ಟ್ರಸ್ಟ್ನ ಅಂಗಸಂಸ್ಥೆ. ಮಂಗಳೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಕಾರ್ಪೊರೇಟ್ ಆಸ್ಪತ್ರೆಗಳೇ ಇಲ್ಲದ ಕಾಲ 2001ರಲ್ಲಿ ಈ ಆಸ್ಪತ್ರೆ ತಲೆಯೆತ್ತಿತ್ತು. ಆ ದಿನದಿಂದ ಈವರೆಗೆ ಎಜೆ ಆಸ್ಪತ್ರೆಯು ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಅಳವಡಿಸುತ್ತಾ ಇಂದು ಕರಾವಳಿಯ ಮಾತ್ರವಲ್ಲದೆ ರಾಜ್ಯದ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದಾಗಿ ಮೂಡಿಬಂದಿದೆ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು, ಇದು ಒಂದು ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟಿನ ಒಂದು ಸಂಸ್ಥೆ. 2001ರಲ್ಲಿ ಅಂದಿನ ಮುಖ್ಯಮಂತ್ರಿಯವರಾದ ಎಸ್ ಎಂ ಕೃಷ್ಣರವರಿಂದ ಉದ್ಘಾಟನೆ ಆಗಿತ್ತು. ಆಗ ನಮ್ಮ ಮಂಗಳೂರಿನಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲದ ಸೌಕರ್ಯಗಳನ್ನೆಲ್ಲ ನಾವು ಎಜೆ ಆಸ್ಪತ್ರೆಯಲ್ಲಿ ಅಳವಡಿಸ್ಕೊಂಡು ಬಂದಿದ್ದೀವಿ. ಅಂದಿನ ದಿನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಕಾರ್ಪೊರೇಟ್ ಆಸ್ಪತ್ರೆಗಳು ಮಂಗಳೂರಿನಲ್ಲಿ ಇರಲಿಲ್ಲ, ಕರಾವಳಿ ಪ್ರದೇಶದಲ್ಲಿ ಇರಲಿಲ್ಲ. ಸೊ ಅಂತಹ ಎಲ್ಲ ಯಾವ್ಯಾವ ವಿಭಾಗಗಳು ಇರಲಿಲ್ಲ, ಸೌಕರ್ಯಗಳು ಇರಲಿಲ್ಲ, ಅಂಥದ್ದೆಲ್ಲ ಸೌಕರ್ಯಗಳನ್ನು ಸೇರಿಸಿ 2001ರಲ್ಲಿ ನಾವು ಆಸ್ಪತ್ರೆಯನ್ನು ಶುರು ಮಾಡಿದ್ದೆವು. ಅಂದಿನಿಂದ ಇಂದಿನವರೆಗೂ ಸಣ್ಣ ಸಣ್ಣ ಮೆಟ್ಟಲುಗಳನ್ನು ಹತ್ಕೊಂಡು ಬೇರೆ ಬೇರೆ ವಿಭಾಗಗಳನ್ನು ಹಾಗೂ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಗಳನ್ನು ನಾವು ತರಿಸಿಕೊಂಡು ಈಗಿನ ಕರಾವಳಿ ಹಾಗೂ ನಮ್ಮ ಕರ್ನಾಟಕದ ಒಂದು ಮುಖ್ಯ ಆಸ್ಪತ್ರೆಯಾಗಿ ಎಜೆ ಆಸ್ಪತ್ರೆ ಮೂಡಿಕೊಂಡು ಬಂದಿದೆ. ನಾವು ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಹಾರ್ಟಿಗೆ ಸಂಬಂಧಪಟ್ಟ ಎಲ್ಲ ವಿಧದ ಚಿಕಿತ್ಸೆ ಹಾಗೂ ಅದಕ್ಕೆ ಬೇಕಾಗಿರುವ ಎಲ್ಲ ಪರೀಕ್ಷೆ ಮಾಡುವಂಥ ಸಾಧನಗಳನ್ನು ಕೂಡ ನಾವು ಇಟ್ಟಿದ್ದೇವೆ. ಅದೇ ಥರ ಯುರಾಲಜಿ ಹಾಗೂ ನೆಫ್ರಾಲಜಿ ವಿಭಾಗ, ಕಿಡ್ನಿಗೆ ಸಂಬಂಧಪಟ್ಟ ಏನೇ ತೊಂದರೆಗಳಿದ್ದರೂ ಕೂಡ ಅವುಗಳನ್ನು ಪರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳು ಹಾಗೂ ಫೆಸಿಲಿಟಿಗಳನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಅಳವಡಿಸ್ಕೊಂಡು ಬಂದಿದ್ದೇವೆ. ನಮ್ಮ ಆಸ್ಪತ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕಿಡ್ನಿ ಕಸಿಯ ಸರ್ಜರಿಯನ್ನು 2002ರಲ್ಲಿ ಮಾಡಿತ್ತು. ಆಮೇಲಿಂದ ನಮ್ಮ ಆರ್ಗನ್ ಡೊನೇಷನ್, ಅಂಗಾಂಗ ದಾನದ ಬಗ್ಗೆ ಕೂಡ ಅರಿವು ಮೂಡಿಸಿಕೊಂಡು ಬಂದು ಈಗಾಗಲೇ ಸಾಧಾರಣ 41 ಅಂಗಾಂಗ ದಾನಗಳನ್ನು ಮಾಡಿ 150ಕ್ಕೂ ಹೆಚ್ಚಿನ ಜನರಿಗೂ ಉಪಕಾರ ಆಗುವ ಹಾಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಆಗಿದೆ. ಅದೇ ಥರ ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಸೈನ್ಸಸ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅದರಲ್ಲಿ ಕೂಡ ನುರಿತ ವೈದ್ಯರಿಂದ ಕೂಡಿ ಮತ್ತು ಅತ್ಯಾಧುನಿಕ ಸಲಕರಣೆಗಳನ್ನುಕೊಂಡು ಎಲ್ಲ ವಿಧದ ನರಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೆ ಅದನ್ನು ಸರಿ ಮಾಡುವಂಥ ಕಾರ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ನಮ್ಮ ಸ್ಪೋರ್ಟ್ಸ್ ಮೆಡಿಸಿನ್ ಡಿಪಾರ್ಟ್ಮೆಂಟ್, ಆರ್ಥ್ರೋಸ್ಕೋಪಿಕ್ ಸರ್ಜರಿಗಳಾಗಲಿ ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಎಲ್ಲ ಚಿಕಿತ್ಸೆಗಳನ್ನು ನೀಡುವ ವಿಧಗಳು ಕೂಡ ನಮ್ಮಲ್ಲಿದೆ. ಅತ್ಯಾಧುನಿಕವಾದ ಲೀನಾಕ್ ಮಷಿನ್ಗಳು ಹಾಗೂ ದೇಶದಲ್ಲೇ ಅತಿ ಕಮ್ಮಿ ಜನ ಅತಿ ಕಡಿಮೆ ಇರುವ ಪೆಟ್ ಸಿಟಿ, ಅದು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಅದೇ ಥರ ಹೊಸದಾಗಿ ಆವಿಷ್ಕಾರಗೊಂಡ ನಮ್ಮ ರೊಬಾಟಿಕ್ ಸರ್ಜರಿ, ಯಾವುದು ಎಕ್ವಿಪ್ಮೆಂಟ್ಗಳು ಅಮೇರಿಕದಲ್ಲಿ ಅಥವಾ ಬೇರೆ ಯಾವುದೇ ಅಡ್ವಾನ್ಸ್ಡ್ ದೇಶದಲ್ಲಿ ಇದೆ ಅದೆಲ್ಲ ಎಕ್ವಿಪ್ಮೆಂಟ್ಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಹೊಂದಿರ್ತದೆ. ರೊಬಾಟಿಕ್ ಸರ್ಜರಿ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಅತ್ಯಾಧುನಿಕವಾದಂಥ ಒಂದು ತಂತ್ರಜ್ಞಾನ, ಅದು ಕೂಡ ಅದರದ್ದು ಲೇಟೆಸ್ಟ್ ಜನ್ರೇಷನ್ ರೋಬಾಟ್ ನಮ್ಮ ಆಸ್ಪತ್ರೆಯಲ್ಲಿ ಬಂದಿದೆ. ಅದರಿಂದೋಸ್ಕರ ಪೇಷಂಟ್ಗಳು ಯಾರ್ಯಾರು ಅದರಿಂದ ಸರ್ಜರಿ ಮಾಡಿರ್ತಾರೆ ಅವರು ಬೇಗ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಮತ್ತು ಸರ್ಜನ್ಸ್ಗಳಿಗೂ ಅದರಲ್ಲಿ ರೊಬಾಟಿಕ್ ಸರ್ಜರಿ ಮಾಡಿರೋದ್ರಿಂದ ನಿಖರವಾಗಿ ಒಂದು ಸರ್ಜರಿ ಮಾಡಿಕೊಂಡು ಬರಲಿಕ್ಕಾಗತ್ತೆ. ಅದರಿಂದ ತುಂಬ ಜನರಿಗೆ ಉಪಕಾರ ಕೂಡ ಆಗಿದೆ.
ಸೊ ಮತ್ತು ಇದಕ್ಕೆ ಪೂರಕವಾಗಿ ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ. ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೂಡ ಏನೆಲ್ಲ ನಮಗೆ ಸಲಕರಣೆಗಳು ಎಕ್ವಿಪ್ಮೆಂಟ್ಗಳು ಬೇಕು, ಲೈಕ್ ಅಡ್ವಾನ್ಸ್ಡ್ ಸಿ ಟಿ ಸ್ಕ್ಯಾನ್, 256 ಸ್ಲೈಸ್ ಸಿ ಟಿ, ಅದು ಕೂಡ ನಮ್ಮ ರಾಜ್ಯದಲ್ಲೇ ಅತ್ಯಂತ ಕೆಲವು ಆಸ್ಪತ್ರೆಯಲ್ಲಿ ಇರುವಂಥದ್ದು, ಅದನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿದೆ. ಸಿ ಟಿ ಸ್ಕ್ಯಾನ್, ಎಮ್ ಆರ್ ಐ, ಮ್ಯಾಮೋಗ್ರಾಮ್ ಮತ್ತು ಅಲ್ಟ್ರಾಸೌಂಡ್ ಮಿಷಿನ್ಸ್ಗಳು ಕೂಡ ನಮ್ಮಲ್ಲಿ ಇದೆ. ಅದೇ ಥರ ಬೋನ್ ಡೆನ್ಸಿಟೋಮೀಟ್ರಿ ಕೂಡ ಇದೆ. ಸೊ ಇದರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕವಾದ 12 ಆಪರೇಷನ್ ಥಿಯೇಟರ್ಗಳು, ಅದರಲ್ಲಿ ಲ್ಯಾಮಿನಾರ್ ಏರ್ ಫ್ಲೋ ಆಪರೇಷನ್ ಥಿಯೇಟರ್ಗಳಿದ್ದಾವೆ. ಹಾಗಾಗಿ ಇನ್ಫೆಕ್ಷನ್ ಫ್ರೀ ಸರ್ಜರಿಗಳನ್ನು ನಾವು ಮಾಡಲಿಕ್ಕೆ ಆಗುತ್ತೆ. ಈ ಎಲ್ಲ ಸವಲತ್ತುಗಳು ಮತ್ತು ಮಾನ್ಯತೆಗಳು ಇರೋದರಿಂದ ನಮಗೆ ನಾವು ಗುಣಮಟ್ಟವನ್ನು ಕಾಯ್ಕೊಂಡಿರೋದ್ರಿಂದ ನಮಗೆ ISO ಸರ್ಟಿಫಿಕೇಷನ್ ಸಿಕ್ಕಿತ್ತು. ಅದ ನಂತರ ನಮ್ಮ NABH ಪ್ರತಿಷ್ಠಿತವಾದ NABH ಅಕ್ರೆಡಿಟೇಷನ್ ಕೂಡ ನಮ್ಮ ಆಸ್ಪತ್ರೆಗೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಆಸ್ಪತ್ರೆ ನಮ್ಮದು ಅದಾಗಿದೆ. ಈಗ ನಮ್ಮ ಗುಣಮಟ್ಟವನ್ನು ನೋಡಿಕೊಂಡು NABH 15ನೇ ಆವೃತ್ತಿಯಲ್ಲಿ ನಾವು ಇದ್ದೇವೆ. ಆ ಆವೃತ್ತಿಯಲ್ಲಿ ಕೂಡ ನಮಗೆ ಅಕ್ರೆಡಿಟೇಷನ್ ಸಿಕ್ಕಿದೆ. ಸೊ ಅದೇ ಥರ ದೇಶದ ಇನ್ನೊಂದು ಉತ್ಕೃಷ್ಟವಾದ ಪ್ರಶಸ್ತಿ ಅಂತ ಹೇಳಿದರೆ ರಾಮಕೃಷ್ಣ ಬಜಾಜ್ ಕ್ವಾಲಿಟಿ ಎಕ್ಸಲೆನ್ಸ್ ಪ್ರಶಸ್ತಿ 2 ವರ್ಷ ಕೂಡ ನಮಗೆ ನಮ್ಮ ಆಸ್ಪತ್ರೆಗೆ ಸಿಕ್ಕಿದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ವಾಹಿನಿಯವರು ಮಾಡಿರುವ ಅವಾರ್ಡ್ ಸೆರೆಮನಿಯಲ್ಲಿ ಕೂಡ ನಮ್ಮದು ಬೆಸ್ಟ್ ಹಾಸ್ಪಿಟಲ್, ಬೆಸ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕೂಡ ಅವಾರ್ಡ್ ನಮಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸೌಕರ್ಯದೊಂದಿಗೆ ಹಾಗೂ ಇದೆಲ್ಲ ಮಾನ್ಯತೆಗಳಿಗೊಂಡಾಗಿ ನಾವು ಎಲ್ಲ ಪೇಷಂಟ್ಗಳಿಗೂ ಉತ್ತಮವಾದ ಸೇವೆ ನೀಡ್ಕೊಂಡು ಬಂದಿದ್ದೇವೆ. ಯಾರು ಬಡ ಜನರು ಬರಲಿ ಅಥವಾ ಶ್ರೀಮಂತರು ಬರಲಿ, ಅವರಿಗೆ ಒಂದೇ ಥರ ಟ್ರೀಟ್ಮೆಂಟ್ ಕೊಟ್ಟುಕೊಂಡು ಲಕ್ಷಾಂತರ ಜನರು ನಮ್ಮ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿ ಬಂದಿದ್ದಾರೆ. ಕೇವಲ 50 ಬೆಡ್ಗಳಿಂದ ಆರಂಭವಾದ ಆಸ್ಪತ್ರೆ ಇಂದು 425 ಹಾಸಿಗೆಯನ್ನ ಹೊಂದಿ ವಿಶ್ವ ದರ್ಜೆಯ ಆರೋಗ್ಯ ಸೇವೆ ನೀಡುತ್ತಿದೆ. ಇಲ್ಲಿ ಹೃದ್ರೋಗ, ಕಿಡ್ನಿ, ನರ, ಮೂಳೆ, ಕ್ಯಾನ್ಸರ್ ಸೇರಿದಂತೆ 30ಕ್ಕಿಂತಲೂ ಅಧಿಕ ವಿವಿಧ ವಿಭಾಗಗಳಲ್ಲಿ ನುರಿತ ವೈದ್ಯರನ್ನ ಒಳಗೊಂಡ ಸಿಬ್ಬಂದಿ ತಂಡವಿದೆ. ಅಲ್ಲದೆ ಉನ್ನತ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡಲು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ. ಎಜೆ ಆಸ್ಪತ್ರೆಯು 18 ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾಲಯವನ್ನು ಹೊಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಕಿಡ್ನಿ ಕಸಿ ಮಾಡಿರುವ ಹೆಗ್ಗಳಿಕೆ ಈ ಆಸ್ಪತ್ರೆಗಿದೆ. ಮಂಗಳೂರಿನಲ್ಲಿ NABH ಮಾನ್ಯತೆ ಪಡೆದ ಮೊದಲ ಆಸ್ಪತ್ರೆಯು ಎಜೆ ಆಸ್ಪತ್ರೆಯಾಗಿದೆ. ಬಡವರು ಶ್ರೀಮಂತರು ಅಂತ ಹೇಳದೆ ಎಲ್ರಿಗೂ ಎಜೆ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡುತ್ತಾ ಬಂದಿದೆ. ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನ ನೀಡುತ್ತಿದೆ. ಪರಿಣಾಮ ಲಕ್ಷಾಂತರ ಮಂದಿ ಇಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಮನೆ ಸೇರಿದ್ದಾರೆ.